हेलो स्नेहितरे, वेलकम बैक टू माय चैनल। बन्नी स्नेहितरे, अंदरे इवत्तु हल्दी अरिशिन शास्त्र इवत्तु गुरुवार दिवस बेळग्गे 5 गंटेगे अंदरे नसुकिन 5 गंटेगे नावु अरिशिन शास्त्रवन्न शुरु माडिदीवि। नोड्रि ईग हासक्कि हास्ता इद्दारे, कंबळि मेले हासक्कियन्न हास्ता इद्दारे मुत्तैदेयरु। ಈದ ಹಾಸಕ್ಕೆ ಮೇಲೆನ ಮದುಮಕ್ಕಳನ್ನ ಕೂಡಿಸ್ತಾರೆ, ನೋಡ್ತಾ ಇರ್ಬೋದು. ಇದು ಹಾಕಿದ ತಕ್ಷಣ ಇದನ್ನು ಖಾಲಿ ಬಿಡೋ ಹಾಗಿಲ್ಲ. ಬಂದ ಅಂದ್ರೆ ಮದುಮಕ್ಕಳು ರೆಡಿ ಆದಮೇಲೆನೆ ಇದನ್ನು ಹಾಸಕ್ಕೆ ಹೊಯ್ಯಬೇಕು. ಇದನ್ನು ಹಾಸಕ್ಕೆ ಹೋದ್ಮೇಲೆ ಬಾಳೋತನ ಖಾಲಿ ಬಿಡಬಾರ್ದು ಅನ್ನೋದು ಒಂದು ಪ್ರತೀತಿ. ಹೀಗಾಗಿ ಇನ್ನೇನು ಬಂದು ಬರ್ತಾರೆ ಮದುಮಕ್ಕಳು ಅಂದಾಗನೇ ಇದನ್ನು ಹಾಸಕ್ಕೆನ ಹೊಯ್ತಾರೆ ಸ್ನೇಹಿತರೆ. ಇದಾದ ನಂತರ ಅಂದ್ರೆ ಅಕ್ಕಿಲೇನ ಹಾಕೋದು ಇದನ್ನು. ಇದಾದ ನಂತರ ಅವರು ಬಂದಿಂದ ನಮ್ದು ಹಲ್ದಿಯ ಒಂದು ಅರಿಶಿನದ ಒಂದು ಶಾಸ್ತ್ರ ಪ್ರಾರಂಭ ಆಕೈತಿ. ಜಬರ್ದಸ್ತಾದ ಅರ್ಶಿನ ಆಡ್ತೀವಿ ಅಂತ ಹೇಳ್ತೀವಿ ನಾವು. ಮಸ್ತಾಗಿ ಸಿಕ್ಕಿದ್ದ ಚಾನ್ಸ್ ಅಂಥೇಳಿ ಮಾವುಗಳು, ಅತ್ತಿಗಳು, ಅಮ್ಮಗಳು, ಅಜ್ಜಿಗಳು ಯಾರ್ಯಾರು ಇರ್ತಾರೆ ಎಲ್ಲರೂ ಅರ್ಶಿನದ ಆಟ ಹುಡುಕ್ಯಾಡಿ ಹಚ್ಚಿಸ್ತಾರಂತಲೇ ಹೇಳ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡ್ತೀವಿ ಈ ಒಂದು ಫಂಕ್ಷನ್. ಎಷ್ಟು ರಾತ್ರಿನಾರ ಆಡಲಿ, ನಾವಿನ್ನೂ ನಸುಕ್ಲಿ ಸ್ಟಾರ್ಟ್ ಮಾಡೀವಿ. ಕೆಲವೊಂದ್ಸರಿ ಏನಾಗ್ತಿದಾರೆ 12 ಗಂಟೆ 1 ಗಂಟೆ ಮಧ್ಯರಾತ್ರಿ ಒಳಗೆ ಮಾಡ್ತಾರೆ, ಅಂದ್ರೆ ಎಂಗೇಜ್ಮೆಂಟ್ ಆದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅಷ್ಟಿದ್ರೂ ಯಾರೂ ಮಲಗೋದಿಲ್ಲ, ಯಾಕಂದ್ರೆ ಅದೊಂದು ಸೆಲೆಬ್ರೇಷನ್ ಹಂಗಿರ್ತೈತಿ. ಹಲ್ದಿ ಸೆಲೆಬ್ರೇಷನ್ ಒಂಥರ ಕಲರ್ಫುಲ್ಲಾಗೇ ಇರ್ತೈತೆ ಅಂತ ಹೇಳ್ತೀನಿ ನಾನು. ಈಗ ನೋಡ್ರಿ, ಮದುಮಕ್ಕಳು ಬಂದು ಕುಂತ್ರೆ ಈಗೇನೈತೆ, ಅವರಿಗೆ ತಾಳಿ ಪೊಣಿಸುವಂಥ ಒಂದು ಶಾಸ್ತ್ರ ಮಾಡಿಸ್ತಾರೆ ಇಬ್ಬರು ಸೇರಿ. ನಾಳೆ ಕಟ್ಟಿಸುವಂಥ ಮಾಂಗಲ್ಯನ ಇಬ್ಬರ ಕೈಲೇನ ಪೊಣಿಸ್ತಾರೆ, ಸರ ರೆಡಿ ಮಾಡಿಸ್ತಾರೆ. ನೋಡ್ರಿ, ಒಂದು ಅರ್ಧ ಹಾಕಿರ್ತಾರೆ ನೇಮಕ್ಕಂಥೇಳಿ, ಅವ್ರ ಕಡೆಯಿಂದ ಒಂದಿಷ್ಟು ಪೊಣಿಸಿ ರೆಡಿ ಮಾಡಿಸ್ತಾರೆ. ಇದಾದ ತಕ್ಷಣ ಅವರಿಗೆ ಈಗ ನಾವೇನು ಮಾಡ್ತೀವಿ, ಮುಖ ಒರೆಸಿ ಮತ್ತು ವಿಭೂತಿ ಕುಂಕುಮ ಮತ್ತು ಕಂಕಣ ಕಟ್ಟೋದು ಎಲ್ಲ ಮಾಡಿ ಆರತಿ ಮಾಡಿ ಅದರ ನಂತರ ತಲೆಗೆಲ್ಲ ಎಣ್ಣೆ ಹಾಕಿ ಅರಿಶಿನದ ಒಂದು ಪ್ರಾರಂಭ ಆಗ್ತೈತಿ ಕಾರ್ಯಕ್ರಮ. ನೋಡ್ರಿ, ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ, ಅರಿಶಿನ ಕುಂಕುಮ, ಎಲೆ, ವಿಭೂತಿ ಮತ್ತು ಇಂಪಾರ್ಟೆಂಟ್ ಆರತಿ ಎಲ್ಲನೂ ರೆಡಿ ಐತಿ. ಈಗ ಇನ್ನೇನು ಬಲ ಬಂದಿರುವಂತಹ ನನ್ನ ಅಕ್ಕ ಮಾಮ ಬರಬೇಕಷ್ಟೇ. ನೋಡ್ರಿ, ಅಕ್ಕ ಮುಖ ತೊಳಿತಾ ಇದ್ದಾಳೆ, ಮುಖ ತೊಳೆದು ಒರೆಸಿ ಮತ್ತು ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಈಗ ಆರತಿ ಮಾಡಿ ಅದರ ನಂತರ ತಲೆಗೆ ಕೊಬ್ಬರಿ ಎಣ್ಣೆನ ಹಾಕ್ತಾರೆ. ಏನು ವಿಳ್ಯದೆಲೆ ಏನು ಇಟ್ಕೊಂಡಿವಲ್ಲ ಅಂದ್ರೆ ತಿನ್ನೋ ಎಲೆಯಲ್ಲೇನ ಅದರ ಮುಖಾಂತರ ನೆತ್ತಿಗೆ ಕೊಬ್ಬರಿ ಎಣ್ಣೆನ ಹಾಕಬೇಕು, ಅದು ಒಂದು ಪದ್ಧತಿ. ಆಮೇಲೆ ಇವ್ರ ಹಿಂದ್ಗಡೆ ಇಬ್ಬರು ಸುರ್ಗಿಗೆ ಅಂದರೆ ಸುರ್ಗಿ ನೀರಂತ ಏನು ಆಮೇಲೆ ಹಾಕ್ತಾರಲ್ಲ ಆ ಸುರ್ಗಿ ನೀರಿಗೆ ಕೂಡಲಿಕ್ಕೆ ಇನ್ನಿಬ್ರು ಇರ್ತಾರೆ, ಅವ್ರನ್ನೂ ಇಲ್ಲೇ ಕೂಡಿಸ್ತೀವಿ. ಅಕ್ಕ ತಂಗಿ ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಈ ಥರ ಇದ್ದವರೆಲ್ಲ ಕೂಡ್ತಾರೆ. ಇಲ್ಲೇ ನನ್ನ ತಮ್ಮನ ಹಿಂದೆ ನಮ್ಮ ತಂಗಿ ಭವಾನಿ ಕೂಡ್ತಾ ಇದ್ದಾಳೆ, ಮತ್ತು ಅವ್ರ ಕಡೆಯಿಂದ ಅವರು ಚಿಕ್ಕಮ್ಮ ಆಗ್ತಿರ್ಬೋದು, ನಂಗೆ ಅಷ್ಟು ಗೊತ್ತಿಲ್ಲ ರಿಲೇಷನ್ ಒಳಗೆ ಅವ್ರು ಏನಾಗ್ತಾರೆ ಅವ್ರು ಕೂಡ್ತಾರೆ. ಅವರು ಬಂದ ನಂತರ ಅವ್ರಿಗೂ ಸಹ ಇದೇ ರೀತಿ ಕುಂಕುಮ ಕೊಟ್ಟು ಕಂಕಣ ಕೊಟ್ಟು ಅವ್ರಿಗೂ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ನೆತ್ತಿಗೆ ಅವ್ರಿಗೂ ಇದೇ ಥರ ಅರಿಶಿನನ ಹಚ್ತಾರೆ. ಇದೇ ಥರ ಅಕ್ಕ ಎಲ್ಲ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಮಕ್ಕಳು ಇದಕ್ಕಾಗಿ ಭಾಳ ವೆಯ್ಟ್ ಮಾಡಕತ್ತಾರ, ನಮ್ಗೆ ಯಾವಾಗ ನಮ್ಮ ಕೈಗೆ ಅರಿಶಿನ ಸಿಗ್ತೈತಿ ನಾವು ಯಾವಾಗ ಎಲ್ಲರಿಗೂ ಅವ್ರಿಗೆ ಗೊತ್ತಾಗಂಗಿಲ್ಲ, ಆದ್ರೂ ಅವ್ರಿಗೊಂದು ಖುಷಿ ಎಲ್ಲರೂ ಹಚ್ತಾರ ಅಂಥೇಳಿ ಅವ್ರೂ ಹಚ್ಚುತ್ತಾರೆ. ಆದರೆ ತಮಗೆ ಯಾರು ಹಚ್ಚಿದ್ರೆ ಮಾತ್ರ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗಾಗಿತ್ತು, ನನ್ನ ಮಗಳಂತೂ ಅಳಕನ್ನು ಸ್ಟಾರ್ಟ್ ಮಾಡಿದ್ಲು. ಅವ್ರ ಅತ್ತಿಯರಂತೂ ಆಕಿಗೆ ಬೆನ್ನು ಹತ್ತಿ ಹಚ್ಚ್ಯಾರ, ಅತ್ತಿಯರು ಆಯ್ತು, ಅಜ್ಜಗಳು ಆಯ್ತು, ಅಂದರೆ ನಮ್ಮ ಕಾಕ ಚಿಕ್ಕಮ್ಮಗಳು ಆಕಿಗೆ ಬಿಟ್ಟೇನೆ ಇಲ್ಲ. ನನ್ನ ಮಗನಿಗೂ ಅಷ್ಟೇ, ಮಗ ಸ್ವಲ್ಪ ಮೊದಲು ಕಿರಿಕಿರಿ ಮಾಡ್ದ, ಆಮೇಲೆ ಮಸ್ತಾಗಿ ಬಿಂದಾಸ ಅವನು ಅರಿಶಿನ ಆಡಿದ. ನಾವು ಸಿಕ್ಕಾಪಟ್ಟಿ ಅರಿಶಿನ ಆಡಿದ್ವಿ ಇದ್ರೊಳಗೆ ಭಾಳ ದಿನದ ನಂತರ, ಅಂದರೆ ನನ್ನ ತಮ್ಮಂದಿರ ಮದುವೆ ಆದ ನಂತರನೇ ಇದೇ ಮದುವೆ ಸಿಕ್ಕಿತ್ತು ನಮಗೆ. ಸೊ ಎಂಜಾಯ್ ಮಾಡಿದ್ವಿ ಅರಿಶಿನ ಶಾಸ್ತ್ರ. ನೋಡ್ರಿ, ಅವ್ರಿಂದ ಸುರ್ಗಿ ಕೂಡೋರೆಲ್ಲ ಬಂದಾಯ್ತು. ಈಗ ಸ್ವಲ್ಪ ಚಳಿ ಇತ್ತು ಸ್ನೇಹಿತರೆ, ಅದ್ರಾಗ ಅರ್ಲಿ ಮಾರ್ನಿಂಗ್ ಅಲ್ಲ, ಈಗಿನ್ನು 5:30 ಟೈಮ್, ಎಲ್ಲರೂ ಸ್ವಲ್ಪ ಚಳಿ ಚಳಿ ಅನ್ನಕತ್ತಿದ್ರೆ ಅಷ್ಟೊತ್ತಿಗಾಗಲೇ ಬಿಸಿ ಬಿಸಿ ಚಾನು ಮಾಡಿದರೆ
ಆಮೇಲೆ ಅರಿಶಿನ ಹಚ್ಕೋತಾನೆ ಎಲ್ಲರೂ ಬಿಸಿ ಬಿಸಿ ಚಾನು ಕುಡಿದ್ವಿ. ಸ್ವಲ್ಪ ಚಹಾ ಕುಡಿದ್ರೆ ನಮ್ಮ ಕಡೆ ಎಲ್ಲ ಏನೋ ಅಂತ ಥಂಡಿನೂ ಬಿಟ್ಟಂಗೆ ಆಕೈತಿ, ಆಮೇಲೆ ಫ್ರೆಶ್ ಫೀಲ್ ಆಗ್ತೈತಿ. ಚಹಾ ಮಂದಿ ನಾವೆಲ್ಲ ಚಹಾ ಬೇಕೇ ಬೇಕು, ಯಾವಾಗ ಇದ್ರೂ ಎದ್ದ ತಕ್ಷಣ ಒಂದು ಕಪ್ ಚಹಾ ಬೇಕು ಒಟ್ಟು. ಹೀಗಾಗಿ ಬೆಳಗ್ಗೆನ ಚಹಾನೋ ಮಾಡಿದ್ರೆ ಚಳಿನೂ ಅನ್ಸಾಕತ್ತಿತ್ತು ಬಿಡ್ರಿ, ಹೀಗಾಗಿ ಚಹಾ ಮಾಡಿದ್ರೆ. ನಾವು ರಾತ್ರಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ನಿಯರ್ ಆಗ್ತೈತಿ ಅಂಥೇಳಿ ವೆಹಿಕಲ್ಲು ಇತ್ತು, ಮತ್ತು ಎಲ್ಲರಿಗೂ ಮಲಗಲಿಕ್ಕೆ ಅದು ಸರಿ ಆಗಂಗಿಲ್ಲ ಅಂತ ನಾವು ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ಅರ್ಲಿ ಮಾರ್ನಿಂಗ್ ನಾವು 5 o'clock ಮತ್ತೆ ಬಂದ್ವಿ, ಅರ್ಶಿನ ಶಾಸ್ತ್ರ ಟೈಮಿಗೆ ಬಂದ್ವಿ ನಾವು. ಹೀಗಾಗಿ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿದ್ವಿ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ ಅಕ್ಕ ಮತ್ತು ಮಮ್ಮಿ ಹಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಅರ್ಶಿನ ಹಸ್ತಾರ, ಮತ್ತು ಸಿಕ್ಕಾಪಟ್ಟೆ ಚಲೋ ತಂಗ ತಿಕ್ಕಿ ತಿಕ್ಕಿ ಹಸ್ತಾರ. ಯಾಕಂದ್ರೆ ಮಧುಮಕ್ಕಳ ಒಂದು ಕಳೆ ಬರಲಿ ಅಂತ, ಆಮೇಲೆ ಗ್ಲೋ ಬರಲಿ, ಅರ್ಶಿನದ ಒಂದು ಕಲರ್ ಬರಲಿ ಮಧುಮಕ್ಕಳಿಗೆ ಅಂಥೇಳಿ ಚೆನ್ನಾಗಿ ಅವರಿಗೆ ಮೈ ಎಲ್ಲ ಕೈ ಕಾಲು ಮುಖ ಮೈ ಎಲ್ಲನೂ ಚಲೋ ತಂಗ ಹಚ್ಚಿ ತಿಕ್ಕುತ್ತಾರೆ. ಅಂದರೆ ಅದು ಅರ್ಶಿನ ಮೈಗೆ ಹತ್ಕೋತೈತಿ ಅಂಥೇಳಿ ಚೆನ್ನಾಗಿ ಕಾಣ್ತಾರೆ ಮಧುಮಕ್ಕಳು. ಯಾಕಂದರೆ ಡಿಫ್ರೆಂಟ್ ಕಾಣಬೇಕಲ್ಲ ಸ್ವಲ್ಪ ಅವರು, ಹೀಗಾಗಿ ಆ ಕಳೆ ಬರಲಿ ಅನ್ನೋದಕ್ಕೋಸ್ಕರ ಅರ್ಶಿನೂ ಭಾಳ ಚಲೋ. ಹೀಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿನ ತಿಕ್ಕಿ 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 ಹಸ್ತಾರಂತನೇ ಹೇಳ್ಬೋದು. ನೋಡ್ರಿ ಹಸ್ತಾ ಇದ್ದಾಳೆ ಅಕ್ಕನೂ, ಹುಡುಗಿಗೆ ಹಸ್ತಾ ಇದ್ದಾರೆ, ತಮ್ಮನ ಸರ್ದಿ ಆಯ್ತು. ಆಮೇಲೆ ಎಲ್ಲರೂ ಹಸ್ತಾರೆ ಮದುಮಕ್ಕಳಿಗೂ, ಮತ್ತೆ ಹಸ್ತಾರೆ, ತಾವು ಆಡ್ತಾರೆ ಮದುಮಕ್ಕಳಿಗೂ ಹಸ್ತಾರೆ ಮಸ್ತ್. ನಾ ಹಚ್ಲಿ ನೀ ಹಚ್ಲಿ, ಈಗ ಅವ್ರದ್ದು ಮುಗಿಯೋದಷ್ಟು ಕಾಯಕತ್ತಿದ್ರು ಎಲ್ಲರೂ. ಆಮೇಲೆ ಸಿಕ್ಕಿದ್ದ ಚಾನ್ಸ್ ಅಲ್ಲಿ ನೋಡ್ರಿ, ನಮ್ಮ ಮಾಮನ ಮಗಳು ಪೂಜಾ ಆಗಿ ಹೆಸರು ಚಹಾ ಕುಡಿತಾ ಇದ್ದಾಳೆ. ಇವ್ರು ನೋಡ್ರಿ ಇಬ್ರು ಮೊಬೈಲ್ ಸಿಕ್ಕಿದ್ದ, ನಮ್ಮ ತಂಗಿ ನನ್ನ ಮಗಳ ಅಲ್ಲಿನೂ ಮೊಬೈಲ್ ಬೆಳಗ್ಗೆ ಬೆಳಗ್ಗೆನ ಆಯ್ತೀಗ. ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಆಟನೇ ಆಟ. ಈಗ ನಮ್ಮ ಮಾಮ ಹಸ್ತಾರ, ಇವ್ರಿಗೆ ಇಬ್ಬರಿಗೂ ಬಲ ಬಂದಿತ್ತು. ಹೀಗಾಗಿ ಎಲ್ಲ ಫಸ್ಟ್ ಕಾರ್ಯಕ್ರಮ ಎಲ್ಲ ಬಲ ಬಂದವರೇ ಮಾಡಬೇಕು, ಅದನ್ನೆಲ್ಲ ನಡೆಸ್ಕೊಡೋದನ್ನು ಅವರೇನೆ. ಹೀಗಾಗಿ ಫಸ್ಟ್ ಏನಿದ್ರು, ಅಯ್ಯೋ ನೋಡ್ರಿ ಇಲ್ಲಿ ನನ್ನ ಮಗಳಿಗೆ ಅವ್ರ ಅತ್ತಿ ಸಣ್ಣತ್ತಿ ಶಿಸ್ತು ಹಚ್ಚಿಬಿಟ್ರೆ ಅಳೋದೊಂದೇ ಬಾಕಿ ಇತ್ತಕಿ, ಆದ್ರೆ ಆಮೇಲೆ ತಾನ ಹಚ್ಚಿದ್ಲು ಹೋಗಿ ನೋಡ್ರಿ ಅವ್ರ ಅತ್ತಿಗೆ ಹಚ್ಚಾಳೆ. ಅಮ್ಮ ಚಂದ ಅಲ್ಲಿ ನೋಡ್ರಿ ದೊಡ್ಡ ಅತ್ತಿಗೆ ಹಚ್ತಾಳ ಹೋಗಿ ಮಸ್ತ್. ಹುಡುಗರೇ ನಮ್ಮ ಮಮ್ಮಿ ನೋಡ್ರಿ ನಮ್ಮ ಕಾಕಾರಿಗೆ ಹಂಗೆ ಚಕತ್ತಾರ ನಮ್ಮ ಕಾಕ. ಇಲ್ಲಿ ಅಕ್ಕ ತಂಗಿ, ಈಕೆ ಹೆಸರು ಪದ್ಮಾನ, ನನಗೆ ಕ್ಲೋಸ್ ಅಂತಲೇ ಹೇಳ್ಬೋದು. ನಮ್ಮ ದೊಡ್ಡತ್ತಿ ಮಗಳ ಸಣ್ಣಕ್ಕಿಗೆ ನೋಡ್ರಿ ಸ್ನೇಹಿತರೆ ನೋಡಿ ಬನ್ನಿ ಎಲ್ಲ ನಾವು ಹೆಂಗೆ ಅರ್ಶಿನ ಆಡಿದ್ವಿ ಅಂತ. ನಾನು ಮ್ಯೂಸಿಕ್ ಹಾಕ್ತೀನಿ, ಸೊ ಎಂಜಾಯ್ ಮಾಡ್ರಿ ಸ್ನೇಹಿತರೆ.
ಗೊತ್ತಿರಲ್ಲ ಸ್ನೇಹಿತರೆ ಯಾವ ಥರ ನಾವು ಅರಿಶಿನ ಆಡ್ತಾ ಇದ್ವಿ ಅಂತ. ಈಗ ಅರಿಶಿನದೆಲ್ಲ ಮುಗೀತು ಅಂದರೆ ಮದುಮಕ್ಳಿಗೆ ಹಚ್ಚೋದೆಲ್ಲ ಮುಗೀತು. ಅಷ್ಟರಲ್ಲೇ ಇಲ್ಲಿ ಸುರುಗಿ ನೀರು ಹಾಕಲಿಕ್ಕೆ ಸುರುಗಿ ಚೌಕನ ರೆಡಿ ಮಾಡಿರ್ತಾರೆ. ಇದು ಉಣ್ಣೆ ದಾರದ್ದನ್ನು ಇರ್ತೈತಿ. ಉಣ್ಣೆ ದಾರದಿಂದ ಏನಂತೀರಿ ನೀವು ಸುರುಗಿ ನೀರಿಗೆ ಎಲ್ಲನೂ ರೆಡಿ ಮಾಡಿರ್ತಾರೆ. ಒಟ್ಟು 5 ಕಳಶಗಳು ಬರ್ತಾವೆ ಇಲ್ಲೇ, ಅಂದರೆ 4 ಏನು ತಂಬಿಗೆಯ ಕಳಶ, ಒಂದು ಆರ್ತಿಯ ಕಳಶದ ಜೊತೆಗೆ 5 ಕಳಶದ ಒಂದು ಸುರುಗಿ ನೀರಿನ ಚೌಕನ ರೆಡಿ ಮಾಡಿರ್ತಾರೆ. ಅದರಲ್ಲೇ 4 ಜನನ ಕೂಡಿಸ್ತಾರೆ. ಇಬ್ಬರು ಮದುಮಕ್ಕಳು, ಅವರು ಹಿಂದ್ಗಡೆ ಏನು ಕೂತಿರ್ತಾರೋ ಅವರು ಅದರಲ್ಲೇ ಬರ್ತಾರೆ. ಈಗ ನೋಡಿರಿ ಮದುಮಕ್ಕಳು ಬಂದ್ರೆ ಈಗೇನೈತಿ, ಇದನ್ನು ಏನು ಸುರುಗಿದ ಏನು ಚೌಕ ಮಾಡ್ಯಾರ ಕಳಶದ್ದ, ಇದನ್ನು ಏನಂತೀರ ಇದಕ್ಕೆ ತಾಗದ ಹಾಗೆ 5 ಸುತ್ತನ್ನು ಮದುಮಕ್ಕಳು ಮತ್ತು ಆರತಿ ಅವ್ರ ಜೊತೆ ಇರುವಂಥ ಇಬ್ಬರು 5 ಸುತ್ತುಗಳನ್ನು ಸುತ್ತಬೇಕಾಕೈತಿ. ಅವ್ರ ಕೈಯಲ್ಲಿ ಏನಂತೀರ ನೀವು ವೆಳ್ಳೆದಲ್ಲಿ ಒಳಗೆ ಅಕ್ಷತೆ ಕಾಳನ್ನು ಕೊಟ್ಟಿರ್ತಾರೆ ಮದುಮಕ್ಕಳ ಕಡೆ. ಸಸ್ವಲ್ಪ ಸಸ್ವಲ್ಪ 4 ಅಕ್ಕಿ ಕಾಳು ಅದರೊಳಗೆ ಹಾಕ್ಕೋತಾನೆ. 5 ಸುತ್ತುಗಳನ್ನು ಅವರು ಸುತ್ತಿ ಆಮೇಲೆ ನಮಸ್ಕಾರ ಮಾಡಿ ಉಳಿದಂಥ ಎಲೆ ಮತ್ತು ಅಕ್ಕಿ ಏನು ಉದುರ್ತೈತಿ ಆ ಸುರುಗಿ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಒಳಗಡೆ ಬರಬೇಕಾಕೈತಿ ಮದುಮಕ್ಕಳು. ಈಗ ನೋಡಿರಿ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗಾಗಲೇ 7 ಗಂಟೆ ಸಮಯ, ಬೆಳಗಿನ ಜಾವ, ಗುರುವಾರ 17ನೇ ತಾರೀಕು ಬೆಳಗ್ಗೆ 7 ಗಂಟೆ ಆಗಿತ್ತು. ಈಗ ನೋಡಿರಿ ಇಡ್ತಾ ಇದ್ದಾರೆ. ಉಳಿದಂತಹ ಏನಿರ್ತಿದ್ದಲ್ಲ ಎಲೆ ಮತ್ತು ಅಕ್ಕಿನ ಅಲ್ಲೇ ಇಟ್ಟು ನಮಸ್ಕಾರ ಮಾಡಿ ಬಲಗಾಲ ಇಟ್ಟು ಒಳಗಡೆ ಬಂದು ಇಲ್ಲೇ ಕೂಡ್ತಾರೆ. ಕೂತಿಂದ ಅವ್ರ ಹಿಂದಿರೋರನ್ ಅವರೂ ಅಲ್ಲೇ ಕೂಡ್ತಾರೆ. ಅವರು ಆರಾಮಾಗಿ ಕೂತ್ರೆ ಆಮೇಲೆ ಹೇಳಲಿಕ್ಕೆ ತ್ರಾಸ ಆಗ್ತೈತಿ, ಹಸಿ ಆದಮೇಲೆ ನೀವು ಹಿಂಗೆ ಕೂಡ್ರಿ ಅಂತ ಅವ್ರಿಗೆ ಹಂಗೆ ಕೂಡ್ಸಿದ್ರೆ, ಯಾಕಂದ್ರೆ ನೀರು ಬಿದ್ದಮೇಲೆ ಜಾರ್ತೈತಿ ಹೇಳಲಿಕ್ಕೆ ಆಗಂಗಿಲ್ಲ ಹಸಿ ಬಟ್ಟೆ ಒಳಗೆ ಅಂಥೇಳಿ. ಫಸ್ಟಿಗೆ ಅವ್ರಿಗೆ ಗೊತ್ತು, ಒಂದು ಫಸ್ಟಿಗೆ ಅಂದರೆ ತಣ್ಣೀರನ್ನ ಹಾಕ್ತಾರೆ ಅವರಿಗೆ, ಬೆದರ್ ನೀರು ಅಂಥೇಳಿ ತಣ್ಣೀರು ಸುರುತಾರೆ ಮೊದಲಿಗೆ, ಆಮೇಲೆ ಬಿಸಿ ಬಿಸಿ ನೀರನ್ನು ಹಾಕ್ತಾರೆ. ಹಿಂದಿರುವಂಥವ್ರು ಅವರಿಗೆ ಅಂದರೆ ಮದುಮಕ್ಕಳಿಗೆ ಸಾಕಷ್ಟು ಅರಿಶಿನವನ್ನು ಹಚ್ಚಿರ್ತೀವಿ ಕಲರ್ ಬರಲಿಕ್ಕೆ, ಅದೆಲ್ಲ ಹೋಗೋ ಥರ ಅವರಿಗೆ ತೊಳೆ ಅಂದರೆ ಹೋಗಲಿಕ್ಕೆ ಹೆಲ್ಪ್ ಆಗೋ ಥರ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಹಿಂದಿರೋರು. ಹೀಗಾಗಿ ಅವ್ರಿಗೂ ಸುರುಗೆ ನೀರು ಹಾಕ್ತಾರೆ, ಸುಡು ಸುಡು ಬಿಸಿ ನೀರು. ಫಸ್ಟ್ ಒಂದಷ್ಟೇ, ಒಂದು ಕೊಡ ಅಷ್ಟೇ ತಣ್ಣೀರು ಹಾಕ್ತಾರೆ ಸ್ಟಾರ್ಟಿಂಗ. ಆ ನಂತರ ಬಿಸಿ ನೀರನ್ನು ಹಾಕಿ ಮಾಡ್ತಾರೆ. 5 ಕೊಡನೋ, 7 ಕೊಡನೋ, 9 ಕೊಡನೋ, ಯಾವ ಥರ ಆ ಥರ. ಆಮೇಲೆ ಏನೈತಿ ಪಟ್ ಪಟ್ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ಅವಸರದೊಳಗೆ ಹುಡುಗ ಹುಡುಗಿ ಒಳಗೆ ಕಾಂಪಿಟೇಷನ್ ಇರ್ತೈತಿ. ಬೇಗನೆ ಬಟ್ಟೆ ಹಾಕಿ ಒಂದ್ಸರಿ ಕೂತು ಹೇಳ್ಬೇಕಂತ ನೋಡ್ರಿ ನನ್ನ ತಮ್ಮ ಸಂಗೊಳ್ಳಿ ರಾಯಣ್ಣ ಕಣ್ಣಂಗೆ ಕಾಣಕತ್ತಿದ್ದ. ನಿಜವಾಗ್ಲೂ ನನಗೆ ಖುಷಿ ಆಗಿಬಿಡ್ತು ಅವನಿಗೆ ದೋತ್ರ ಪಟ್ಟೆಗ ಅದರೊಳಗೆ ನೋಡಿದ್ರೊಳಗೆ ಇದೇ ಇದ್ರೊಳಗೆ ನಮ್ದು ಮುಹೂರ್ತದ ಅಕ್ಕಿ ಕಾಳು ಬೀಳ್ತಾವೆ ಸ್ನೇಹಿತರೆ. ಈಗೇನೈತಲ್ಲ ಇದನ್ನು ಬಾಸಿಂಗ ಅಂತ ಹೇಳಿ ಕರಿತೀವಿ ನಾವು. ಇದೇ ಥರ ಬಾಸಿಂಗನ ಕಟ್ಟಬೇಕಾಕೈತಿ. ಇದನ್ನು ಮಾಡೋರು ಇರ್ತಾರೆ, ನಾವು ಅಲ್ಲಿ ಹೋಗಿ ಒಂದು ವಾರದ ಮುಂಚೆ ಹೋಗಿ ಆರ್ಡ್ರ್ ಕೊಟ್ಟು ಬರಬೇಕಾಕೈತಿ. ಗಂಡಿಗೆ ಒಂದು, ಹೆಣ್ಣಿಗೊಂದು ಬಾಸಿಂಗ ಅಂಥೇಳಿ. ಈ ಬಾಸಿಂಗ ಕಟ್ಟಿ ಇದರ ಬಾಸಿಂಗದ ಮೇಲೇ ಅಕ್ಕಿ ಕಾಳು ಅಂದರೆ ಮುಹೂರ್ತದ ತಾಳಿ ಕಟ್ಟೋದಾಯಿತು ಅಕ್ಕಿ ಕಾಳಾಯಿತು, ಇದೇ ಬಾಸಿಂಗದ ಮೇಲೇ ಬೀಳ್ತಾವು ಸ್ನೇಹಿತರೆ. ಅದಕ್ಕೆ ನಮ್ಮ ಕಡೆ ಬಾಸಿಂಗ ಬಲ ಇನ್ನೂ ಕೂಡಿ ಬಂದಿಲ್ಲ, ಬಾಸಿಂಗ ಬಲ ಬಂದಿಲ್ಲ ಈ ಥರ ಎಲ್ಲ ಕರೀತಾರೆ. ಈ ಥರ ಬಾಸಿಂಗ ನೋಡಿರಿ ಈ ಥರ ಕಟ್ಟಲೇಬೇಕು ನಾವು. ಇದೇನೈತಿಲ್ಲ ಬೆಂಡಿಲೆ ಮಾಡಿರ್ತಾರೆ, ಇದು ಬಹಳ ಮುಖ್ಯ ನಮ್ಮ ಇದ್ರೊಳಗೆ ಬಹಳ ಮುಖ್ಯ. ಈ ಥರ ಇದನ್ನು ಕಟ್ಟಿ ಆದ ನಂತರ ಮತ್ತೊಂದು ಸರಿ ಅವರಿಗೆ ಎಲ್ಲ ಆರತಿ ಕುಂಕುಮ ಎಲ್ಲ ಮಾಡಿ ಅವರಿಗೆ ಕರ್ಕೊಂಡು ದೇವಸ್ಥಾನ ಏನಿಲ್ಲೇ ಈಶ್ವರ ದೇವಸ್ಥಾನ ಐತಲ್ಲ ಯಾವ ದೇವಸ್ಥಾನ ಇರ್ತೈತಿ ಆ ದೇವಸ್ಥಾನದ ದರ್ಶನ ಮಾಡಿ 5 ಸುತ್ತುಗಳನ್ನು ಸುತ್ತಿಸ್ತಾರೆ. ಅವರು ಎದ್ದು ಹೋಗಿನ ಬಿಫೋರ್ ಇದೇನು ಹಾಕಿರ್ತಾರಲ್ಲ ಉಣ್ಣೆಯ ಚೌಕ ಏನು ಹಾಕಿರ್ತಾರೆ ಅಂದರೆ ಸುರುಗಿಯ ದಾರ, ಸುರುಗಿಯ ದಾರ ಅಂತಲೂ ಕರಿತೇವೆ ನಾವು, ಉಣ್ಣಿ ದಾರ ಇರ್ತೈತಿ. ಇದನ್ನು ಏನು ಮಾಡ್ತಾರೆ ನೀಟಾಗಿ ಇದನ್ನು ಸುತ್ತಾರೆ ಮಡಿಸ್ತಾರೆ. ಇದನ್ನು ಆದಮೇಲೆ ಗಂಡಿನ ಅಂದರೆ ವರನ ಕೈಗೆ ಕಂಕಣ ಮಾಡಿ ಕಟ್ತಾರೆ ಇದ ದಾರನ. ಆಮೇಲೆ ಮದುವೆ ಆದ ನಂತರ ಏನು ದೇವರಿಗೆ ಹೋಗ್ತಾರಲ್ಲ ದೇವಸ್ಥಾನಕ್ಕೆ ಏನು ಹೋಗ್ತಾರಲ್ಲ ಅಲ್ಲಿ ಇದನ್ನು ಬಿಡಬೇಕಾಗ್ತೈತಿ. ಅಲ್ಲಿ ಬಗ್ಗೆನೂ ಮದುಮಕ್ಕಳ ಕೈಯಲ್ಲಿ ಇದನ್ನು ಕಟ್ಟಿರ್ತಾರೆ. ಈಗ ನೋಡಿರಿ ಅಲ್ಲಿಂದ ಎಬ್ಬಿಸಿ ಆದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ 5 ಪ್ರದಕ್ಷಿಣೆ ದರ್ಶನ ಮಾಡಿ ವಾಪಸ್ ನಾವು ಮೇಲೆ ಹಾಲಿಗೆ ಬಂದ್ವಿ. ಈಗ
ಸ್ನೇಹಿತರೆ ನೋಡ್ರಿ, ಮುಹೂರ್ತದ ಅಕ್ಕಿ ಕಾಳೆಲ್ಲ ಆಯಿತು, ಅಂದ್ರೆ ತಾಳಿ ಕಟ್ಟೋದು ಮುಗೀತು. ಈಗ ಏನು ಉಂಗುರವನ್ನು ಹುಡ್ಕಕ್ಕೆ ಹಚ್ಚಾರೆ. ಮೊದಲೇ ಮಾಮ ನಮ್ಮ ಕಡೆ ಹುಡುಗಿ ಪರಾಣ ಆಗಿಬಿಟ್ಟಿದ್ರು. ಅವ್ರ ನಮ್ಮ ತಮ್ಮನಿಗೆ ಭಾಳ ಗೋಳಿಕ್ ಹಾಕ್ತಿದ್ರೆ, ಉಂಗುರ ನೀ ಹುಡುಕ್ತೀನ, ನನ್ನ ಮಗಳ ಹುಡುಕ್ತಾಳೆ, ಹಂಗೆ ಹಿಂಗೆ ಅಂಥೇಳಿ ಇದೊಂದು ತಮಾಷೆ ಒಳಗನ ಇದೊಂದು ಕಾರ್ಯನೂ ಆಯಿತು. ಆಮೇಲೆ ಹುಡುಗಿ ಕೈಲಿಂದ ಪಾದಪೂಜೆ ಮಾಡಿಸಿದ್ರು. ಹುಡುಗನ ಪಾದಪೂಜೆ ಮಾಡಿಸಿ ನಮಸ್ಕಾರ ಮಾಡಿಸಿ ಆಯಿತು. ಇವತ್ತು ಇಲ್ಲಿವರೆಗೆ ಅಂದ್ರೆ ಬೆಳಗ್ಗೆ 8:30 ಆಗಿತ್ತು ಗುರುವಾರ ದಿವಸ ಮುಹೂರ್ತದ ಅಕ್ಕಿ ಕಾಳು ಬಿದ್ದಾಗ. ಇದೆಲ್ಲ ಆದಮೇಲೆ ದೈವದ ಅಕ್ಕಿ ಕಾಳು ಅಂಥೇಳಿ ಆಮೇಲೆ ಮಕ್ಕಳು ರೆಡಿಯಾಗಿ ಬರ್ತಾರೆ. ಹೀಗಾಗಿ ಇಲ್ಲಿಗೆ ಇದು ಮುಗೀತು. ಇದಾದ ನಂತರ ನಾವೆಲ್ಲ ಸ್ವಲ್ಪ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟಕ್ಕೆ ಉಪ್ಪಿಟ್ಟು, ಬೆಳ್ಳುಳ್ಳಿ ಚುನ್ಮರಿ, ಚಾ ಮಾಡಿಸಿದ್ವಿ. ಎಲ್ಲ ನಾವು ತಿನ್ಕೊಂಡು ನಾವು ಮನೆಗೆ ಹೋದ್ವಿ. ರೆಡಿಯಾಗಿ ಬಂದ್ರೆ ಆತ ಜಳಕ ಮಾಡಿ ಅಂತ ರೆಡಿಯಾಗಿ ಬರ್ತೇವೆ. ಆಮೇಲೆ ಇವತ್ತೂ ಕೂಡ ನಾನು ಸಾರಿ ಹಾಕೋತೀನಿ ಸ್ನೇಹಿತರೆ. ನೋಡಿರಿ, ಇವತ್ತಿನ ಅರಿಶಿನ ಶಾಸ್ತ್ರದ ಬ್ಲಾಗ್, ಮುಹೂರ್ತದ ಅಕ್ಕಿ ಕಾಳದ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟಲ್ಲಿ ತಿಳಿಸ್ರಿ. ಎಲ್ಲರೊಂದಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡ್ತಾನೆ ಇರಿ ಸ್ನೇಹಿತರೆ. ಹೊಸಬ್ರು ಯಾರಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಟ್ಕೊಡ್ರಿ. ಇದೇ ತರಹದ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೂ ಬರ್ತದೆ ಸ್ನೇಹಿತರೆ. ನಾಳೆ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.